ನೆನಪಿದ್ಯಾ ನೀನೇ ನನಗೆ ಹೇಳಿದ್ದೆ ನಾನು ಕೆಟ್ಟವಳಲ್ಲ ಅಂತ. ನಾನು ಭಯ ಪಡೋದು ಮನಸ್ಸೆಲ್ಲ ಒಡೆದೋಗುತ್ತೋ ಅಂತ. ಆದಿ ಇದು ನನ್ನ ಲೈಫ್ನ ತುಂಬ ದೊಡ್ಡ ಸತ್ಯ. ಇನ್ಫ್ಯಾಕ್ಟ್ ಸ್ವಲ್ಪ ದಿನದಲ್ಲೇ ನೀನು ನನ್ನ ಅರ್ಥ ಮಾಡ್ಕೊಂಡಷ್ಟು ಚೆನ್ನಾಗಿ ನಮ್ಮಮ್ಮ ಕೂಡ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಐ ಆಮ್ ಶ್ಯೂರ್ ಯು ಆರ್ ವಂಡರಿಂಗ್ ನಾನಿಷ್ಟು ಫಾರ್ವರ್ಡ್ ಹುಡುಗಿ ಆದರೂ ಕೂಡ ಈ ಥರ ಎಲ್ಲ ಪ್ರಪೋಸ್ ಮಾಡ್ತಿದ್ದೀನಿ ಆ್ಯಂಡ್ ಆಲ್ ದ್ಯಾಟ್. ಬಟ್ ಪ್ರೀತಿನಲ್ಲಿ ನಾವು ಫಿಯರ್ಲೆಸ್ ಆಗಿಬಿಡ್ತೀವಿ ಅಲ್ವಾ, ಭಯ ಹೊರಟೋಗ್ಬಿಡುತ್ತೆ ರೈಟ್? ನಿನಗಂತೂ ಗೊತ್ತೇ ಇದೆ ನಾನು ಸ್ವಲ್ಪ ಬಿಂದಾಸ್ ಟೈಪ್ ಹುಡುಗಿ ಅಂತ. ಸೊ ಆದಿ, ನಾನು ನನ್ನ ಇಡೀ ಲೈಫ್ ನಿನ್ನ ಜೊತೆನೆ ಕಳಿಬೇಕಂತಿದ್ದೀನಿ ಆದಿ. I really love you. ನಿನಗೆ ನಾವಿಬ್ರು ಮಹಿಮಾ, ಆರ್ ಯು ಕ್ರೇಜಿ? ನಾನು ಯಾವತ್ತೂ ನಿನಗೆ ಯಾವ ರಾಂಗ್ ಸಿಗ್ನಲ್ಲೂ ಕಳಿಸ್ಬೇಕು ಅಂತಿರ್ಲಿಲ್ಲ. ವಾಟ್ ವೇರ್ ಯು ಥಿಂಕಿಂಗ್ ಮಹಿಮಾ? ಡ್ಯಾಮ್, ನೀನು ಏನು ಯೋಚನೆ ಮಾಡ್ತಿದ್ದೆ? ವಾಟ್ ವೇರ್ ಯು ಥಿಂಕಿಂಗ್ ಮಹಿಮಾ? ನನ್ನ ಕಡೆಯಿಂದ ಆ ಥರದ್ದು ಏನೂ ಇಲ್ಲ, ಆಗಕ್ಕೂ ಸಾಧ್ಯ ಇಲ್ಲ. ನಮ್ಮಿಬ್ಬರ ಮಧ್ಯೆ ಏನೂ ಆಗಕ್ಕೆ ಸಾಧ್ಯ ಇಲ್ಲ, ನೆವರ್. ಮಹಿಮಾ, ನಾನು ನಿನ್ನ ಒಳ್ಳೆ ಫ್ರೆಂಡ್ ಥರ ನೋಡ್ತೀನಿ, ಆದರೆ ಅದು ಬಿಟ್ಟು ಬೇರೆ ಏನೂ ಇಲ್ಲ. ಐ ಆಮ್ ರಿಯಲಿ ಸಾರಿ. ಆದರೆ ನನಗೆ ಪೂರ್ತಿ ನಂಬಿಕೆ ಇದೆ ನಿನಗೆ ಅಂತಾನೆ ಒಬ್ಬ ಒಳ್ಳೆ ಹುಡುಗ ಇದ್ದೇ ಇರ್ತಾನೆ. ಅವನು ನಿನ್ನ ತುಂಬ ತುಂಬ ಖುಷಿಯಾಗಿ ನೋಡ್ಕೋತಾನೆ. ಬಟ್ ಆದಿ, ಇಷ್ಟಿಂದ ನಡೀತಿದ್ದಿದ್ದೆಲ್ಲ ಅದು ವಾಟ್ ವಾಸ್ ದಟ್? ಅಯ್ಯೋ ಮಹಿಮಾ, ಅದೆಲ್ಲ ನಾನು ರೋಜಾನ ಇರಿಟೇಟ್ ಮಾಡಕ್ ಮಾಡಿದ್ದು. ಮಹಿಮಾ, ಓವರ್ ಆಗೋಯ್ತಾ? ಐ ಆಮ್ ಸಾರಿ, ಆದರೆ ನಾನು ಯಾವತ್ತೂ ಯಾವ ಲೈನ್ ಕ್ರಾಸ್ ಮಾಡಲಿಲ್ಲ. ನಿನಗೇನಾದರೂ ಆ ಲೈನ್ ಕ್ರಾಸ್ ಮಾಡಿದೆ ಅಂತ ಅನ್ಸಿದ್ರೆ ಐ ಆಮ್ ರಿಯಲಿ ಸಾರಿ. ಆದರೆ ನಾನು ರೋಜಾನ ಸೂಸೈಡ್ ಅಟೆಂಪ್ಟ್ಗಿಂತ ಮುಂಚೆ ಇದ್ದಂಗೆ ಮಾಡಬೇಕು ಅಂತಿದ್ದೆ. ಅವಳು ಯಾವುದಕ್ಕೂ ರಿಯಾಕ್ಟೇ ಮಾಡ್ತಿರ್ಲಿಲ್ಲ, ನಿನ್ನ ಬಗ್ಗೆ ಮಾತ್ರ ಪ್ರೊಟೆಕ್ಟಿವ್ ಆಗಿದ್ಲು. ಅದಕ್ಕೆ ನಾನು ನೀನು ಇದನ್ನು ಈಗ ಸೀರಿಯಸ್ ಆಗಿ ತಗೋತೀಯ ಅಂತ ಅಂದ್ಕೊಂಡಿರಲಿಲ್ಲ. ಆದಿ, ಐ ಆಮ್ ಸೋ ಸ್ಟೂಪಿಡ್. ಜಸ್ಟ್ ನಾನು ಎಷ್ಟು ಪೆದ್ದಿ ಅಲ್ವಾ, ಏನೇನೋ ಯೋಚಿಸ್ತಿದ್ದೆ. ವಾಟ್ಸ್ ರಾಂಗ್ ವಿತ್ ಮೀ? ನಾನು ಮತ್ತೆ ನನ್ನ ಮನಸ್ಸಿನ ಮಾತು ಕೇಳಿದೆ, ಅದಕ್ಕೆ ನಾನು ತಿರ್ಗಾ ಫೂಲ್ ಆದೆ ಅನ್ಸುತ್ತೆ. ಮಹಿಮಾ, ಇಟ್ಸ್ ಓಕೆ, ಇಟ್ಸ್ ಓಕೆ. ಆದಿ, ನಾನು ಇದನ್ನ ಒಂದು ಲೆಸನ್ ಅನ್ಕೋತೀನಿ. ಐ ವಿಲ್ ಸೀ ಯು ಆದಿ. ಮಹಿಮಾ, ಅಟ್ಲೀಸ್ಟ್ ಈ ಕಾರಣಕ್ಕೆ ನಾವು ಒಳ್ಳೆ ಫ್ರೆಂಡ್ಸ್ ಆದ್ರೆ ಆದ್ವಿ. ಫ್ರೆಂಡ್ಸ್ ಆಗೇ ಇರ್ತೀವಲ್ಲ. ಅಫ್ಕೋರ್ಸ್. ಇನ್ಫ್ಯಾಕ್ಟ್ ಈಗ ನಾವು ಇನ್ನೂ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗ್ತೀವಿ.
ಐಲ್ ಸಿ ಯು. ಪ್ರತಿ ಸಲ ನನಗೆ ಯಾಕೆ ಹೀಗಾಗತ್ತೆ? ನನ್ನಲ್ಲಿ ಏನು ಕಮ್ಮಿ ಇದೆ? ಆ ದೇವರು ನನ್ನ ಲೈಫಲ್ಲಿ ಪ್ರೀತಿ ಅನ್ನೋ ಪದನೇ ಬರ್ದಿಲ್ವಾ? ಅಣ್ಣನ ಪ್ರೀತಿನೂ ಸಿಗಲಿಲ್ಲ. ಅವರು ರೋಜಾ ಹಿಂದೆ ಬಿದ್ದರು, ಎಲ್ಲ ಅವಳ ಹೆಸರಿಗೆ ಮಾಡಿಬಿಟ್ರು. ಈಗ ನೋಡಿದ್ರೆ ಆದಿನು ಮಹಿಮಾ ಮಹಿಮಾ ಇಲ್ಲ ನೋಡು, ಯಾಕೆ ಅಳ್ತಿದ್ಯಾ? ಕೇಸು ಸಿ ಬಿ ಅವ್ರ ಹತ್ರ ಇದೆ, ನಮಗೆ ಇನ್ಫಾರ್ಮೇಶನ್ ಸಿಗಲ್ಲ. ಹಾಗಿದ್ರೆ ನಾನು ಅವ್ರ ಹತ್ರನೇ ಹೋಗ್ಬೇಕಿತ್ತು. ಸುಮ್ಮನೆ ನಾನು ಇಲ್ಲಿ ಬಂದು ನಿಮ್ಮ ಹತ್ರ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಆ ಆಫೀಸರ್ ಹೆಸರು ನಂಬರ್ ಆದರೂ ನಿಮ್ಮ ಕೇಳಿ ಕೊಡೋಕ್ಕಾಗತ್ತಾ? ಅಥವಾ ಅದೂ ಕಷ್ಟನಾ? ಆಗತ್ತೆ ಸರ್, ಡೋಂಟ್ ವರಿ. ಡೋಂಟ್ ವರಿ, ಆಗತ್ತೆ. ಇದೇ ಭಯ ಇತ್ತು ನನಗೆ. ಹೇಳಿದ್ದೆ ಅಲ್ವಾ ನಾನು ಮಹಿಮನಿಂದ ದೂರ ಇರಿ ಅಂತ? ಆದ್ರೆ ಇಲ್ಲ, ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಅವಳ ಮನಸ್ಸನ್ನ ಒಡೆದ್ಬಿಟ್ರಲ್ಲ. ನೀವು ಎಷ್ಟು ಸೆಲ್ಫಿಶ್ ಅನ್ನೋ ಐಡಿಯಾ ಕೂಡ ನಿಮಗಿಲ್ಲ. ಸ್ವಾರ್ಥಿಗಳಿಗೆ ಕಾಂಪಿಟೇಷನ್ ಇಟ್ರೆ ಅದರಲ್ಲಿ ನೀವೇ ಫಸ್ಟು. ನೆನೆಸ್ಕೊಂಡ್ರೇನೆ ಅಸಹ್ಯ ಆಗುತ್ತೆ ನನಗೆ, ನಿಮ್ ಕೊಳಕು ಮನಸ್ಸಿನಲ್ಲಿ ಎಂಥ ಆಲೋಚನೆ ಬರುತ್ತೆ ಅಂತ. ಸಾಕ್ ನಿಲ್ಸು, ನಿನ್ ಲೆಕ್ಚರ್ನ ಎಷ್ಟು ಮಾತಾಡ್ತೀಯ? ನಾನು ಮಹಿಮನ್ ಜೊತೆ ಫ್ರೆಂಡ್ ತರ ಬಿಹೇವ್ ಮಾಡಿದೆ ಅಷ್ಟೇ. ಯಾವತ್ತು ಯಾವ ಸ್ಪೆಷಲ್ ಕಾಂಪ್ಲಿಮೆಂಟು ಕೊಟ್ಟಿಲ್ಲ, ಯಾವತ್ತು ಯಾವ ಫ್ಲವರ್ಸು ಕೊಟ್ಟಿಲ್ಲ, ಕಾರ್ಡ್ಸು ಕೊಟ್ಟಿಲ್ಲ, ಯಾವತ್ತು ಅವಳನ್ನ ಕಾಫಿ ಕರ್ಕೊಂಡೋಗಿಲ್ಲ, ಡ್ರೈವ್ಗೂ ಕರ್ಕೊಂಡೋಗಿಲ್ಲ, ಡೇಟ್ಗೂ ಕರ್ಕೊಂಡೋಗಿಲ್ಲ. ನಾನು ಅವಳನ್ನ ಸ್ಪೆಷಲ್ ಫೀಲ್ ಮಾಡಿಸೇ ಇಲ್ಲ ಅಂದಮೇಲೆ ಅವಳು ಸ್ಪೆಷಲ್ ಫೀಲ್ ಯಾಕೆ ಮಾಡಿಕೊಂಡ್ಳು? ಹಾಂ, ನಾನು ಅವಳ ಜೊತೆ ತಮಾಷೆ ಮಾಡಿದೆ, ಮಾತಾಡಿದೆ. ಬೈ ಚಾನ್ಸ್ ಇದೆಲ್ಲ ನಿನಗೇನಾದರೂ ಫ್ಲರ್ಟಿಂಗ್ ಅಂತ ಅನ್ಸಿದ್ರೆ ಐ ಆಮ್ ರಿಯಲಿ ಸಾರಿ. ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತಿದೆ, ಯಾಕಂದ್ರೆ ನಿಂಗೆ ಫ್ಲರ್ಟಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ. ನಾನು ಏನೂ ಮಾಡಿಲ್ಲ, ನಾನು ಮಹಿಮಾನ ಪಟಾಯಿಸಕ್ಕೆ ಟ್ರೈ ಮಾಡಿಲ್ಲ. ಅವಳು ತನ್ನಗ್ತಾನೇ ಏನೇನು ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ಅವಳು ಲವಲ್ ಬಿದ್ರೆ ಅದ್ರಲ್ಲಿ ನಂದೇನ್ ತಪ್ಪು? ಓಹೋ, ಏನು ಮಾಡಿಲ್ಲ ನೀವು. ನೀವ್ ಯಾವಾಗ್ಲೂ ಏನೋ ಮಾಡೋದೇ ಇಲ್ಲ, ಯಾವಾಗ್ಲೂ ಬೇರೆಯವ್ರ ಮೇಲೆ ಆರೋಪ ಮಾಡ್ತಿರ್ತೀರ, ಇವ್ರೇನೋ ಮಾಡಿದ್ರು ಅವ್ರೇನೋ ಮಾಡಿದ್ರು ಅಂತ. ಆದ್ರೆ ನೀವೇನು ಮಾಡಿರಲ್ಲ ಅಲ್ವಾ? ಆ ಹುಡುಗಿ ಮುಖ ನೋಡಿದ್ರೇನೆ ಆಗ್ತಿರ್ಲಿಲ್ಲ ನಿಮ್ಗೆ. ಅವಳ ಹಿಂದೆ ಸುತ್ತದು, ತಮಾಷೆ ಮಾಡೋದು, ಅವಳು ಸ್ಪೆಷಲ್ ಅಟೆನ್ಷನ್ ಕೊಡೋದು, ಇಂಟೆನ್ಸ್ ಆಗಿ ಅವಳನ್ನೇ ನೋಡೋದು, ಹೀಗೆಲ್ಲ ಮಾಡಿದ್ರೆ ಮಹಿಮಾ ಕರ್ಗು ಹೋಗದೆ ಇನ್ನೇನ್ ಮಾಡ್ತಾಳೆ? ಈಗ ನಿನಗೆ ಅಟೆನ್ಷನ್ ಕೊಡ್ತಿದ್ದೀನಿ, ನಿನ್ನ ಹತ್ರನೇ ಇದ್ದೀನಿ, ಕಣ್ಣಲ್ಲಿ ಕಣ್ಣಿಟ್ಟು ಇಂಟೆನ್ಸಿಟಿಯಿಂದ ನಿನ್ನೇ ನೋಡ್ತಿದ್ದೀನಿ. ನಿನಗೂ ನನ್ನ ಮೇಲೆ ಪ್ರೀತಿ ಹುಟ್ಟಿದ್ಯಾ? ಲವ್ ಮಾಡಕ್ಕೆ ಶುರು ಮಾಡಿದ್ಯಾ ನನ್ನ? ನಿಮಗೂ ಚೆನ್ನಾಗಿ ಗೊತ್ತು ಮನ್ಸು ಒಡೆದು ಹೋದಾಗ ಆಗೋ ನೋವೇನು ಅಂತ. ಆದರೆ ನೀವು ಇನ್ನೊಬ್ಬರಿಗೆ ಅದೇ ಥರ ನೋವು ಕೊಡೋ ಯೋಚನೆ ಹೇಗೆ ಮಾಡಿದ್ರಿ?